ನಿಮಗೆ ನಿಮ್ ಕಣ್ಣಿಗೆ ಬೀಳೋದು ಯಾರು? ಹಿಂದುಳಿದವರು ಇದ್ದವರು ಎಸ್ ಪಿ ಗಳೇ ನಿಮಗೆ ಕಣ್ಣಿಗೆ ಕಾಣೋದು? ನಮ್ಗೆ ನಮ್ದೇ ನಮ್ಮ ಮನೆಗೆ ಮಾಡ್ಕೊಂತ ಇದೀವ ನಾವು. ಅಲ್ಲ ಎಸ್ ಪಿ ಗಳು ಹಿಂದುಳಿದವ್ರೆ ನಿಮ್ಗೆ ಕಣ್ಣಿಗೆ ಕಾಣೋದು? ಹೆಂಗ್ ಎಕ್ಸಿಸ್ಟಿಂಗ್ ಮಾಡಕ್ಕಾಗತ್ತೆ ಹೆಂಗೆ ಐಟ್ ಮಾಡ್ಕೊಳ್ಳಿ ತಗೊಂಡು ಹೆಂಗ್ರಿ ಐಟ್ ಮಾಡಕ್ಕಾಗತ್ತೆ ನೀವು ಹೇಳೋದಕ್ಕೆ? ಚಾರ್ಜರ್ ಲೈನ್ ಹೆಂಗ್ರಿ ಐಟ್ ಮಾಡ್ತೀರಾ ನೀವು? ಏನ ಚಾರ್ಜರ್ ಲೈನ್ ಹೆಂಗ್ ಐಟ್ ಮಾಡಿ? ಎಲ್ಲ ಡಿಸ್ಕನೆಕ್ಟ್ ಮಾಡಿ ಮಾಡ್ಕೊಂಡು ಹೋಗಿ. ಡಿಸ್ಕನೆಕ್ಟ್ ಮಾಡಕ್ಕಾಗತ್ತೆ? ಅಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಡು ಹೋಗಿ. ಚಾರ್ಜಿಂಗ್ ತಾನೇ ಆಗಲ್ಲ. ಅಲ್ಲಿ ಹೆಂಗ್ ಹಾಕ್ಬಿಟ್ರಿ ಹಂಗಾರ? ಅಲ್ಲಿ ಸತ್ ಹೋಗ್ಬಿಟ್ರ ಅವರು. ಎಲ್ಲಿ? ಅಲ್ಲಿ ಮಾಡ್ತಿದ್ದವರು. ಯಾವ್ದು? ಅಲ್ಲಿ ಇದೆಯಲ್ಲ, ಅಲ್ಲಿ ಇದೆಯಲ್ಲ ಎಕ್ಸಿಸ್ಟಿಂಗ್ ಲೈನ್ ಅಂದ್ರಲ್ಲ, ಅದ್ರಲ್ಲಿ ಕರೆಂಟ್ ಇದೆ, ಚಾರ್ಜ್ ಇದ್ರೆ ಹಂಗಾರ ಅವ್ರು ಯಾಕೆ ಸತ್ತಿಲ್ಲ? ಯಾವ್ದು ಅಲ್ಲಿ ಮಾಡ್ತಿದ್ದವರು? ನೀವು ಅಲ್ಲಿ ಹಾಕಿರೋದು ಮುಂದೆ ಹಿಂದೆ ಇಲ್ವಾ? ಅಲ್ಲಿ ಪವರ್ ಇದು ಪವರ್ ಇದೆ, ಅಲ್ಲಿ ಟಚ್ ಆಗಿದೆ. ಅದು ಟಚ್ ಆಗ್ಬಿಟ್ರೆ ಈಗ ಸಾಯ್ತಿರ್ಲಿಲ್ವಾ ಅವ್ರು ಮಾಡೋರು? ಎಲ್ಲಿದೆ ಅಲ್ಲಿ ಟಚ್ ಆಗಿದೆ? ಟಚ್ ಆಗಿದೆ? ಚಾರ್ಜ್ ಇದೆ ಅಂತೀರಾ ಇಲ್ಲ ಅಂತೀರಾ? ಏನ್ ನೀವು ಏನೇನು ಮಾತಾಡ್ತೀರಾ? ಚಾರ್ಜ್ ಇದೆ ಅಂದ್ರಿ? ಚಾರ್ಜ್ ಇದೆ ಇವಾಗ? ಇದು ಟೆಲಿಗ್ರಾಫ್ ಆಕ್ಟ್ಗೆ ಅಪ್ಲೈ ಆಗಲ್ಲ ನಿಮಗೆ. ಅಕ್ವಿಸಿಷನ್ ಮಾಡ್ಕೊಳ್ಳಿ, ನಾವು ಕೋರ್ಟಲ್ಲಿ ಓಡಾಡಿ ಪರಿಹಾರ ತಗೊಂತೀವಿ. ಮಾಡ್ಕೊಳ್ಳಿ, ನಾವು ಪರಿಹಾರ ತಗೊಂತೀವಿ. ಅಕ್ವಿಸಿಷನ್ ಮಾಡೋದು ಹೇಳಿ ನೀವು ಡಿ ಸಿ ಅವ್ರಿಗೆ. ಮಾಡ್ಕೊಳ್ಳಿ ಸರ್, ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ. 6-1 ಆಗಿದೆಯಾ? 4-1 ನೋಟಿಫಿಕೇಶನ್ ಆಗಿದೆಯಾ? ಹೇಳ್ತಾ ಇದ್ದೀನಿ ನಾನು, ಕಾಮನ್ ಸೆನ್ಸ್ ಇಲ್ಲ. ಏನು ಡಾಕ್ಯುಮೆಂಟ್ಸ್ ಇದೆ ಕೊಡ್ರಿ. ಸುಮ್ಮನೆ ಏನೋ ಬಂದು ಏನೇನೋ ಮಾತಾಡ್ತಾರೆ, ಏನೇನೋ ಮಾತಾಡಿದ್ರೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ. ಏನೇನೋ ಮಾತಾಡಿದ್ರೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ. ಅದನ್ನು ನಿಮಗೆ ನ್ಯಾಯಾಲಯದ ಮುಖಾಂತರ ಆಗಲಿ, ಸರ್ಕಾರಿ ಇಲಾಖೆಗಳ ಮುಖಾಂತರ ಆಗಲಿ, ಅಧಿಕಾರಿ ಮುಖಾಂತರ ಆಗಲಿ, ನೀವು ಮಾಡ್ಕೊಳಕ್ಕೆ ಅವಕಾಶ ಇದೆ. ಭೇಟಿ ಪ್ರಯತ್ನ ಪಡಬಾರ್ದು ಅಂತ, ಪ್ರಯತ್ನ ಪಡಬೇಡಿ ಅಂತ ನಿಮ್ಗೆ ಯಾರಾದ್ರೂ ಹೇಳಿದಾರಾ? ಸರ್ ಪ್ರಯತ್ನ ಪಡ್ತಾ ಇದ್ದೀವಿ, ಅಷ್ಟರಲ್ಲಿ ಬಂದಿದಾರಲ್ಲ. ಅದನ್ನೆಲ್ಲ ಇದಾದ್ಮೇಲೆ ಡಿ ಸಿ ಅವ್ರ ಹತ್ರ ನೋಡಿರಿ, ಹೋಗೋಣ. ಇದಕ್ಕೇನ ನಮ್ಗೆ ಇಂಬಾರ್ ಹಾಕೊಟ್ಟಿದಾರಾ ಹಿಂಗಾಗಲ್ಲ ಏನು ಅಂತ? ಡಿ ಸಿ ಅವರು ಯಾರ ಹತ್ರ ಕೇಳ್ಬೇಕು ಕೇಳೋದ? ಬಿಟ್ಟು ಇಲ್ಲಿ ಯಾರೋ ಪೇಪರ್ ಒಂದಿಬ್ರು ಕರ್ಕೊಂಡು ಬರಂಗಿಲ್ಲ. ಇವರು ಕೇಳ್ತಾ ಇದ್ರೆ ಇವ್ರು ಬರಂಗಿಲ್ಲ ಈಗ. ಆಗವರೆಗೂ ಅದಾಗವರೆಗೂ ಬರಂಗಿಲ್ಲ. ಅವ್ರನ್ನ ಕೇಳ್ತಾ ಇದೀವಿ, ಡಿ ಸಿ ಅವ್ರನ್ನ ಕೇಳ್ತಾ ಇದೀವಿ. ಇವ್ರು ಹೇಳ್ತಾರೆ ಡಿ ಸಿ ಅವ್ರಿಗೆ ಪವರ್ ಇದೆ ಅಂತ. ಡಿ ಸಿ ಅವ್ರಿಗೆ ಕೇಳ್ತೀವಿ ನೋಡಿ, ಅಂತವರೆಗೂ ಬರಂಗಿಲ್ಲ ಅವರು. ಅವ್ರು ಏನ್ ಇಂಬಾರ್ ಹಾಕೊಡ್ತಾರೆ ನೋಡೋಣ. ಡಿ ಸಿ ಅವರು ಏನ ಡಿ ಸಿ ಅವ್ರು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಡಿ ಸಿ ಅವ್ರಿಗೆ ಈಗ ಇವ್ ಹೋಗ್ರಿ ಕೆಲಸ ಮಾಡ್ರಿ ಅಂತ ಆರ್ಡರ್ ಕೊಡ್ರಿ. ಈಗ ನಾವು ಕೊಟ್ಟಿರೋದಕ್ಕೆ ಬೆಲೆ ಇಲ್ವಾ? ನಮಗೆ ಬೆಲೆ ಇಲ್ವಂದ್ರೆ ಕೆಲಸ ನಿಲ್ಸಿ ಮಾಡ್ಬೇಡಿ ಅಂತ ಹೇಳಿ. ಅಲ್ಲ ಕಾಂಟ್ರಾಕ್ಟ್ ನೀನು ನೀನ್ ಸುಮ್ನೆ ಒಂದ್ ನಿಮಿಷ ಯಜಮಾನ್ರೆ, ಯಾಕೆ ಸಿಂಗ್ಲರ್ ಎಲ್ಲ ಮಾತಾಡ್ತೀರಾ? ಅಲ್ಲ ನೀವು ಕಾಂಟ್ರಾಕ್ಟ್ ಯಾಕ್ರಿ ಯಾರಿಗಾದ್ರೂ ಸಿಂಗ್ಲರ್ ಮಾತಾಡಿ ಸರ್ ಇಶ್ಯೂ ಅದಕ್ಕೋಸ್ಕರ ಕರೆಸಿದ್ರೆ ಅವ್ರನ್ನ ಸರ್ ಅವ್ರು ಯಾರು ಫೋಟೋಗ್ರಾಫ್ ಗೆಟಕ್ರಿ ಫೋಟೋಗ್ರಾಫ್ ಇದ್ಯಾಕೋ ಓವರ್ ಆಗ್ಬಿಡ್ತಿದ್ದು ಆಗಿದೆಯಾ? ಹೆಂಗಾರು ನೀವು ಕೊಡ್ತೀಯಾ ಬರೋ? ಒಂದ್ ಲೆಕ್ಕಾಚಾರ ಇದೆ, ನಾನು ಹೇಳ್ತಾ ಇದೀನಿ. ಏನ್ ಹೊಡಿತೀರಾ? ಹೊಡಿರಿ ಸರ್, ಹೊಡಿ ಹೊಡಿತೀರಾ? ಹೊಡಿರಿ. ಹೊಡಿಯುವಂತ ಸಂದರ್ಭ ಬಂದ್ರೆ ಹೊಡಿ. ಅದಲ್ಲ ನಾವು ಲಾಡು ಕೆಟ್ಟಿದೀವಿ ಹೊಡಿರಿ, ಏನಾಗುತ್ತೆ? ಮಾತಾಡ್ತೀರಾ? ನಾವು ಮಾತಾಡಕ್ ಇದೆ ತಾಳ್ಮೆ ಇದೆ, ಅದಿದೆ. ನಾವೇನ್ ಬೇರೆ ತರ ಮಾತಾಡ್ತಾ ಇದೀವ? ಕೆಟ್ಟ ಮಾತಾಡಿದೀವ? ನೀವು ನಿಧಾನ ಮಾತಾಡಿ. ನಾವು ಅದನ್ನ ಹೇಳ್ತಾ ಇದೀವಿ, ಕೆಟ್ಟ ಮಾತಾಡ್ತೀವಿ. ನಾವು ಅಡ್ವೊಕೇಟ್ ಇದೀವಿ, ಹೊಡಿರಿ. ನಾವು ಬೇರೆ ಸಾಧು ಕೊಕ್ಕಿಲ ಅಂತ ಮಾತಾಡ್ತಿರಲ್ಲ, ಏನು ಮಾತಾಡಿಲ್ಲ. ವಿಡಿಯ ಮಾಡ್ಕೊಂಡು ನಿಮ್ಮ ಅಸೋಸಿಯೇಷನ್ ಕೊಡ್ರಿ ಮಾತಾಡಿ. ನ್ಯಾಯಯುತವಾಗಿ ಅಸೋಸಿಯೇಷನ್ ಅನ್ಯಾಯ ಮಾತಾಡ್ತಾರೆ. ಅವ್ರಿಗೆ ಏಕವಚನ ಮಾತಾಡ್ತೀರಾ ನೀವು? ನೀವು ಹೋಗಬಾರ ಅಂತ ಹೇಳಿಲ್ಲ ನಾನು. ಮತ್ತೆ ಹೇಳಿಲ್ಲ ಇದ್ರ ಇಲ್ವಾ? ಇಲ್ಲಿ ಅದನ್ನ ಮಾತಾಡ್ಕೋಬೇಡಿ. ಹಿಂದೆ ನಿಮ್ಗೊಂದು ಹಿಂಗ್ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾವ್ರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದೀವಿ. ಮತ್ತೆ ಏನಾದ್ರು ಒಂದು ದಿನ ಸ್ಪಾಟಿಗೆ ಬಂದ್ರ ಸರ್? ನೀವು ಯಾವಾಗ ನೀವು ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ? ಕೊಟ್ಟಿದೀವಿ ನೋಡಿ. ಯಾವಾಗ? ಯಾ ನಿಮ್ಗೆ ಕಂಡು ಕಂಡವ್ರ ಮೇಲೆ ಅಲಿಗೇಷನ್ ಮಾಡೋದಕ್ಕೆ ಒಬ್ರು ಬರ್ಲಿಲ್ಲ. ಈಗ ಬೇಡ, ಈ ಕೋರ್ಟಲ್ಲಿ ಇದ್ದಾಗ ಅವ್ರು ಮಾಡ್ತಾರೆ, ಮಾಡ್ಕೊಂಡ್ಲಿ. ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತೇವೆ, ಮಾಡ್ಕೊಂಡ್ಲಿ. ನಮ್ದೇನಿದಿಲ್ಲ, ಮಾಡ್ಲಿ.
ಅವ್ರು ಡಿ ಸಿ ಆದೇಶ ಇದೆ, ಇವ್ರದ್ದು ಆದೇಶ ಇದೆ, ನಾವು ಅಲ್ಲಿ ಹಾಕಿದಾಗ ಅವ್ರಿಗೆ ಇಂಜಿನಿಯರಿಗೆ ಇದು ಕೊಟ್ಟಾಗ ನೋಟಿಸ ಇವ್ರು ಏಕದಮ್ ಬಂದಿದ್ದಾರೆ, ಅವ್ರಿಗೆ ತಲುಪೇ ಇಲ್ಲ ಅಂತ ಹೇಳ್ತಾ ಇದಾರೆ ಅವ್ರು ಇಂಜಿನಿಯರ್ ಬರ್ಲಿ ನಾವು ಇದು ಮಾಡೋಣ. ಕೋರ್ಟ್ ಆದೇಶ ಆಗಿದೆಯಾ? ಕೋರ್ಟ್ ಆದೇಶ ಅಂದ್ರೆ ಒಂದೇ ಸಾರಿ ಮಾಡ್ಬಿಡ್ತಾರೆ ಸರ್ಕಾರಿ ಕಾಮಗಾರಿ ಇದು. ಏನು ಪರಿಹಾರ ತಗೊಂಡಂಗೆ ಕೊಟ್ಟು ಸುಮ್ಮನಾಗ್ಬಿಡ್ಬೇಕ ಸರ್? ಕೆಲವ್ರಲ್ಲಿ ಪರಿಹಾರ ಕೊಡ್ಬೇಕು ಅಂತ ನಿಯಮಾವಳಿದಲ್ಲಿ ಪರಿಹಾರ ಕೊಡ್ತಾರೆ, ಪರಿಹಾರ ಕೊಡ್ಬೇಕು ನಿಯಮಾವಳಿ ಮಾಡಿದಾರೆ. ಎಷ್ಟನ್ನು ಕೊಟ್ಟಿದ್ದಾರೆ ಕೇಳಿ, ಅದನ್ನ ನೀವ್ ಯಾರ ಕೇಳ್ಬೇಕು ಯಜಮಾನ್ರೆ? ಅವ್ರನ್ನೇ ಕೇಳ್ತೀವಿ ಬಿಡಿ, ಅವ್ರದ್ದು ಕೇಳ್ಬೇಕು ತಾನೆ. ಟೈಮ್ ಬೇಕು ನಮ್ಗೆ, ಇವ್ರು ಏಕದಮ್ ಬಂದ್ ಕೂತ್ಕೊಂಡ್ ಬಂದಿಲ್ವಲ್ಲ? ನಾವು ಮೊನ್ನೆ ಏನಿಲ್ಲ, ನಾವು 3-4 ಸಾರಿ ಹೋಗಿದೀವಿ. ಎಷ್ಟ್ ಸಲ ಬಂದಿದಾರೆ ಅವರು? ನಮ್ಗೆ ಬೇಕಿರೋ ವಿಡಿಯೋ ನಾವು ಹೋಗಿದೀವಿ, ಡಿ ಸಿ ಅವ್ರಿಗೆ ಕೊಟ್ಟಿದೀವಲ್ಲ. ಇಪ್ಪತ್ತೈದು ಸೆಪ್ಟೆಂಬರ್ ನಲ್ಲಿ ಕೊಟ್ಟಿದೀವಿ ನಾವು ಹೋಗಿ, ಇವ್ರು ಕರ್ಸಿದ್ರು ಹೋಗಿದೀವಿ. ಇವರು ಅವ್ರಿಗೆ ಮೊದ್ಲೇ ಇನ್ಫಾರ್ಮ್ ಮಾಡಿ ಡಿ ಸಿ ಅವ್ರಿಗೆ ಮೀಟಿಂಗ್ ಅರೇಂಜ್ ಮಾಡ್ಬೇಕಲ್ವಾ? ಹಿಂಗ್ ಬಂದಿದೀವಿ ಸರ್, ರೈತರನ್ನೆಲ್ಲ ಕರ್ಸಿದೀವಿ ಅಂತ ಮೇಡಮ್ ಹೇಳ್ಬೋಕ್ ತಾನೆ? ಇವರು ಹೇಳ್ಬಿಟ್ಟು ಪರಿಹಾರ ಮಾಡ್ಬೇಕು ತಾನೆ? ಇದನ್ನೇನು ಮಾಡ್ದಂಗೆ ಇವರು ಏಕದಮ್ ಬಂದ್ಬಿಟ್ರೆ? ಅದಕ್ಕೆ ಡಿ ಸಿ ಅವರು ತಹಸೀಲ್ದಾರ್ ಸರ್ ಬಂದಿದ್ರು ಹೇಳಿ, ನೀವು ಒಬ್ರು ಸಾರ್ವಜನಿಕರಾಗಿ ಒಬ್ರು ಜವಾಬ್ದಾರಿ ಅಡ್ವೊಕೇಟ್ ಆಗಿದ್ದೀನಿ, ಏನ್ ಮಾತ್ರ ಮಾತಾಡಿ ಜಜ್ಮೆಂಟ್ ಕೂಡ ಕೇಳಿ ಏನಂದ್ರು ಡಿ ಸಿ ತಹಸೀಲ್ದಾರ್ ಸಾಹೇಬ್ ಏನಂದ್ರು? ಏನಂದ್ರು ಮಾಡ್ಬಿಡಿ ಅಂದ್ರ, ಕೆಲಸ ಮಾಡ್ಬಿಡಿ ಅಂದ್ರ? ಇರ್ರಿ, ಯಾಕೆ ಮಾಡ್ತೀರಾ? ಹೋಗ್ಲಿ ಕೊಡ್ರಿ, ಅದನ್ನು ನಿಮ್ದು ರೆಕಾರ್ಡ್ ಕೊಡ್ರಿ, ಮಾಡಿ ಅಂತ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರ ಕೊಡ್ರಿ. ಸ್ವಲ್ಪ ಬಿಸಿ ರೆಕಾರ್ಡಿಂಗ್ ತೋರ್ಸ್ರಿ ಸರ್. ಅವ್ರು ಏನ್ ಹೇಳಿದ್ರು, ಆದೇಶ ಕೊಟ್ಟಿದಾರಪ್ಪ, ನೀವು ಯಾವ್ದೇ ಕಾರಣಕ್ಕೂ ನೀವು ಓವರ್ ರೂಲ್ ಮಾಡಕ್ ಬರಲ್ಲ, ಇದು ಎಷ್ಟು ಬೇಗನೆ ಆಗುತ್ತೆ ಅಷ್ಟು ಬೇಗನೆ ನೀವು ತೀರ್ಮಾನ ಮಾಡ್ಕೊಂಡು ಇದು ಮಾಡಿ. ಏನಾದ್ರು ಲೋಕಲ್ ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಇತ್ತು ಅಂತಂದ್ರೆ ಮಾಡ್ಕೊಳ್ಳಿ, ಏನು ಇದ್ರ ಮೇಲೆ ನಾವು ಕೊಡಕ್ ಬರಲ್ಲ. ನಾವು ಇದು 85,000 ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಕಾಂಪನ್ಸೇಷನ್ ಮಾಡಿದ್ದಾರೆ. ಆಕ್ಚುಲಿ ನೀವು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹೋಗಿದೆಲ್ವಾ, ಹೋಗಿರೋ ವಿದ್ಯಮಾನ ಇರಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಮಾಡ್ತಾ ಇದ್ರಲ್ಲ, ಏನಕ್ಕೆ ಸರ್? ಅದು ಆಕ್ಚುಲಿ ಎಕ್ಸಿಸ್ಟಿಂಗ್ ಈಗ ಬರ್ತಿದೆಯಲ್ಲ ಲೈನ್ಗೆ, ಅದು ಯಾವುದೇ ಕಾರಣಕ್ಕೂ ಈ ಆಂಗಲ್ ಆಫ್ ಡಿಗ್ರಿ ಹಿಂಗೆ ಇರಂಗಿಲ್ಲ ಅಂತ ಅಂತಿದೆ. ಅದು ರೈಲ್ವೆ ರೂಲ್ಸ್, ರೈಲ್ವೆ ರೆಗ್ಯುಲೇಷನ್ಸ್ ಅಲ್ಲಿ ಈಗ ಏನಿದೆ ಈ ಹೈಟ್ ಇದೆಲ್ವಾ, ಅದು ಇನ್ನೂ ಹೈಟ್ ಆಗುತ್ತಾ? ಅದಲ್ಲ ರೀ, ರೋಡ್ ನಾನು ಹೇಳ್ತಾ ಇದ್ರೆ ರೈಲ್ವೆ ಟ್ರ್ಯಾಕ್ ಏನಿದೆಲ್ಲ ನೀವು ಬೇಸ್ ಹಾಕಿದಿರಲ್ವಾ, ಅದು ಇನ್ನೂ ಹೈಟ್ ಆಗತ್ತಲ್ಲ? ಅಷ್ಟೇ ಇರುತ್ತೆ ಸರ್, ಅದು ಅಷ್ಟೇ ಇರುತ್ತೆ. ಈಗ ಅದು ಏನ್ ಪರ್ಪಸ್ ಗೆ ನೀವು ಮಾಡ್ತಾ ಇರೋದು? ಹೈಟ್ನಿಂಗ್ ಮಾಡ್ಬಿಟ್ಟು 90 ಡಿಗ್ರಿ ತಗೊಂಬರ್ತಿದ್ರು. 90 ಡಿಗ್ರಿ ತಗೊಂಡು ವರ್ಟಿಕಲ್ ಕ್ಲಿಯರೆನ್ಸ್ ತಗೊಂಡ್ರೆ ಈ ತರ ಟ್ರ್ಯಾಕ್ ಗೆ 90 ಡಿಗ್ರಿ ಬರುತ್ತಾ ನೀವು ಮಾತ್ರ ತಗೊಂಡ್ರೆ? ಅದೇನು ರೂಲ್ಸ್ ಇದೆಯಾ? ಅದು ಅಲ್ಲ, ಈಗ ಇಲ್ಲಿ ತೆಗಿತಾರ ಉದ್ದೇಶ ಏನು? ಈ ಟ್ಯಾಪ್ ಅಂದ್ರೆ ಏನು? ಸರಿ, ಈಗ ಇದರಿಂದ ಇವ್ರಿಗೆ ಲಾ ಆಗ್ತಿರೋ ಏನಿಲ್ಲ, ಏನ್ ಲಾಸ್ ಆಗುತ್ತೆ? ಆ ಜಾಗ ಇರೋದು ಅವರೆಲ್ಲೂ ಒಪ್ಕೊಂಡಿದ್ದಾರೆ ಸರ್ ಅವರು. ಇವ್ರದ್ದು ಈ ಜಾಗ ಅಲ್ಲ, ಈಗ ಆಲ್ರೆಡಿ ಲೈನ್ ಇದೆ ಅಲ್ವಾ? ಈ ಲೈನ್ ಹಿಂದೆ ಇತ್ತಲ್ವಾ? ಮತ್ತೀಗ ಈ ಹಿಂದಿನ ಲೈನ್ ಇದ್ರಿಂದ ನೋಡಿ ಯೋಚನೆ ಮಾಡಿ ಅಲ್ಲ, ಎತ್ತರ ಮಾಡ್ಕೊಳ್ಳೋ ಅಂತಂದ್ರೆ ಏನಾಗುತ್ತೆ? ಪಬ್ಲಿಕ್ ಸೇಫ್ಟಿ ಅಲ್ವಾ ಸಾಹೇಬ್ರೆ? ಅಲ್ಲ ಸರ್, ಇದೇ ತರ ಏರಿಯಲ್ಲಿ ಇದೆ ತೋರಿಸ್ತೀವಿ, ಅಲ್ಲಿ ರೈಲ್ ಗುಡೋಡಲ್ವಾ ಇವ್ರು ಹೇಳೋದು ತಾಡ್ಸು. ಈಗ ಏನಾಗುತ್ತೆ, ಇದು ನಾವು 90 ಡಿಗ್ರಿ ತಗೋಣೋ ಅವಶ್ಯಕತೆ ಇವರು ಯಾರೋ ಒಂದು ಇದನ್ನು ಹೇಳ್ತಾರೆ. ಈಗ ಅಲ್ಲಿ 90 ಡಿಗ್ರಿ ಆಯ್ತಾ ತೋರಿಸ್ಲಿ ಅಲ್ಲಿ ಹಿರಿಯಳಿ ತಗೋ. ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಇಲ್ಲ ನ್ಯಾಯಾಲಯದಲ್ಲಿ, ಇಲ್ಲ ಬೇರೆ ಕಡೆ ಮಾಡ್ಕೊಂಡು ಆದೇಶ ಮಾಡ್ಕೊಂಡ್ ಬರ್ಬೋದು. ನಾನು ಬೇರೆ ಬೇರೆ ಇಲ್ಲ, ನೀವು ಕೇಳೋಂಥ ಮಟ್ಟದಲ್ಲಿ ಇಲ್ಲ ಅಂತ ನನಗೆ ಗೊತ್ತಿದೆ, ನೀವು ಕೇಳೋ ಮಟ್ಟದಲ್ಲಿ ಇಲ್ಲ ಅಂತಲೂ ನನಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದೇನು, ಈ ಥರದ ಸರ್ಕಾರದ ಕಾಮಗಾರಿಗಳಿಗೆ ಜಮೀನನ್ನು ವಶಪಡಿಸ್ಕೊಳ್ತಾ ಇರೋದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದು ಫಸ್ಟ್ ಟೈಮ್ ಏನಲ್ಲ ಅಲ್ಲ ತಾನೇ? ವಶಪಡಿಸ್ಕೊಂಡಾದ್ಮೇಲೆ ಅದಕ್ಕೆ ಪರಿಹಾರಗಳು ಕಮ್ಮಿ ಇದ್ದಾಗ ನ್ಯಾಯಾಲಯದಲ್ಲಿ ಹೋಗಿ ಬೇಕಾದಷ್ಟು ಜನ ಪರಿಹಾರ ಕಂಡ್ಕೊಂಡಿದಾರಲ್ವಾ, ಕಂಡ್ಕೊಂಡಿರೋದು ಇದೆ ಅಂದಮೇಲೆ ಅದಕ್ಕೂ ಅಲ್ಲೂ ಒಬ್ರು ಯಾವುದೋ ಒಂದು ಅಥಾರಿಟಿ ಕೆಲಸ ಮಾಡಿದೆ ತಾನೆ?
ಸರಿ ಈಗ ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತ ಯಜಮಾನ್ರೆ, ಸರಿ ಈಗ ನನ್ನ ಜಮೀನ್ ಬಂದಿದ್ದಾರೆ ಅಲ್ಲ, ಇನ್ನೊಂದು ವಿಚಾರ ಏನು ಗೊತ್ತ ಯಜಮಾನ್ರೆ, ಈಗಾಗಲೇ ಇಲ್ಲಿ ಎಕ್ಸಿಸ್ಟೆಡ್ ಲೈನ್ ಇದೆ ಅಲ್ವಾ, ಈ ಲೈನ್ ಇರುವಂತ ಜಾಗದಲ್ಲೇ ತಾನೆ ಅವ್ರು ಮಾಡ್ತಾ ಇರೋದು, ನಿಮ್ಮನ್ನ ಎಕ್ಸ್ಟ್ರಾ ಜಾಗದಲ್ಲಿ ಕೇಳ್ತಾ ಇಲ್ವಲ್ಲ. ಈಗ ಇದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ನಮ್ಗೆ ಹಿಂದೆನೂ ಪರಿಹಾರ ಕೊಟ್ಟಿಲ್ಲ ಯಾರು, ರೈಲ್ವೆ ಇದ್ರೆ ತೋರಿಸಿ ಇವರು ಯಾರು ಕೆ ಪಿ ಟಿ ಸಿ ಅಲ್ಲಿ ಹಿಂದೆನೂ ಪರಿಹಾರ ಕೊಟ್ಟಿಲ್ಲ, ಈಗಲೂ ಕೊಟ್ಟಿಲ್ಲ. ಅವಕಾಶ ಇದೆಯಾ ಈಗ ಪ್ರೆಸೆಂಟ್ ಬಂದಿದೆ, ಈ ಪ್ರೆಸೆಂಟ್ ಅಲ್ಲ ಅಂತ ಇದೆ, ಪ್ರೀವಿಯಸ್ ಅಲ್ಲಿ ಏನು ಮಾಡಬೇಕಾದ್ರೆ ಇರಲಿಲ್ಲ. ಇಲ್ಲಿ ಅಕ್ಕಪಕ್ಕ ಎಲ್ಲ ಕೊಟ್ಟವ್ರೆ ಯಾಕ್ರೆ ಮಾತಾಡ್ತೀರಾ? ಏ ಬಂದಿತ್ತು ಸರ್, ಎಷ್ಟು ಇದೆ ಸಬ್ ರಿಜಿಸ್ಟರ್ ನಲ್ಲಿ ಕೇಳಿ, ಈ ಕಾರಿಡಾರ್ಗೆ 7 ಲಕ್ಷ ಕೊಡ್ತಾರಂತ ವೈರ್ ಹೋಗೋದು. 45,000 ನಮ್ಮ ಅಭಿವೃದ್ಧಿ ಅಲ್ಲ, ನಮ್ಮ ಅಭಿವೃದ್ಧಿ ಅಲ್ಲ. ಹಿಂದೆ ಹಿಂದೆ ಎಲ್ಲಿ ಕೊಟ್ಟಿದ್ದೀರಾ? ಹಿಂದೆ ಎಲ್ಲಿ ಕೊಟ್ಟಿದ್ದೀರಾ? ಯಾರು ಕೊಟ್ಟಿದ್ದೀರಾ? ಹಿಂದೆ ಕ್ಯಾಪಿಟಿಸ್ ಎಕ್ಸಿಸ್ಟಿಂಗ್ ಅಂತೀರಾ? ನಿಮಗೆ ಕ್ಯಾಪಿಟಿಸ್ ಎಲ್ಲಿ ಬರಲ್ಲ ಅಲ್ಲ ತಾನೆ? ರೈಲ್ವೆ ಅಕ್ವಿಷನ್ ಮಾಡ್ಕೊಳ್ಳಿ, ರೈಲ್ವೆ ಅಕ್ವಿಷನ್ ಮಾಡ್ಕೊಳ್ಳಿ. ಕ್ಯಾಪಿಟಿಸ್ ಅಲ್ಲ ತಾನೆ? ಎರಡಕ್ಕೂ ಬರುತ್ತೆ. ಗೌರ್ಮೆಂಟ್ ತೊಂತೀರಾ? ನಮ್ದು ಗೌರ್ಮೆಂಟ್ ಕೊಟ್ಟಿದ್ದಾರೆ ನಮ್ಗೆ? ಗೌರ್ಮೆಂಟ್ ಕೊಟ್ಟಿದ್ದಾರೆ ನಮ್ಗೆ? ಕೊಟ್ಟಿದ್ದಾರೇನ್ರಿ? ಮಾಡ್ತಿರೋ ಪ್ರಾಜೆಕ್ಟ್ ಇದು, ಲೈನ್ ಬಿಲಾಂಗ್ಸ್ ಟು ಕೆಪಿಟಿಸಿಎಲ್. ನಮ್ಮ ಸೇಫ್ಟಿಗೋಸ್ಕರ, ರೈಲ್ವೆ ಸೇಫ್ಟಿಗೋಸ್ಕರ ಮಾಡಿಫಿಕೇಶನ್ ಮಾಡ್ತಿರೋದಾಗ ಬಂದಾಗ ಕೆಪಿಟಿಸಿಎಲ್ ಪ್ರಾಪರ್ಟಿ ಬಂದು ಕೆಪಿಟಿಸಿಎಲ್ ಇರುತ್ತೆ, ಎಕ್ಸಿಕ್ಯೂಷನ್ ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಿದ್ದೆ. ಅರ್ಥ ಆಯ್ತಾ? ಅವ್ರು ಕ್ಲಾರಿಟಿ ಅನ್ನು ಏನು ರೈಲ್ವೆ ಇಲಾಖೆದು ರೈಲ್ವೆ ಕಾಯ್ದೆ ನೋಡಿ ಸ್ವಾಮಿ, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಪ್ರಾಪರ್ಟಿ ಅದಾಗಿದ್ರೆ ಕರೆಂಟ್ ಕಾಮನ್ ಸೆನ್ಸ್ ಅಲ್ವಾ? ನೀವು ಅರ್ಥ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು ಅಂತ ಹೇಳೋದನ್ನ ನೀವು ಕೇಳೋ ರೀತಿ ಕೇಳಿದ್ರೆ ಒಂಥರ. ನೀವು ಏನ್ ಮಾಡ್ತಾ ಇದ್ರಿ ಗೊತ್ತಾ? ನೀವು ಡಿ ಸಿ ಅವ್ರಿಗೆ ಕೊಟ್ಟಿದ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಬಟ್ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಬೇರೆ ಕೊಟ್ಟವ್ರೆ ನಮ್ಗೆ ಇವ್ರನ್ನ ಜನಗಳನ್ನ ತುಳಿಲಿ ಅಂತ ನಮ್ ಸಮಾಧಿ ಮೇಲೆ ಮಾಡ್ಕೊಂಡು ಹೋಗ್ಲಿ. ಇವ್ರು ಕೂಡ 70,000 ಏನಕ್ಕೆ ಒಂದು ಕುಂಟೆ ಜಾಗ ಕಳ್ಕೊಂಡು ನಾವು 70,000 ಇಲ್ಲಿ ಇದು ಮಾಡೋಕ್ಕಾಗುತ್ತಾ? ಇಲ್ಲಿ ಜಮೀನು ಕೊಡಿಸ್ಲೇ ಅಲ್ಲ, ಹೋಗ್ಲಿ ಕೊಡಿಸ್ಲಿ, ನಮ್ಗೆ ಅಷ್ಟು ಜಾಗ ಕೊಡಲಿ, ಅಳತೆ ಮಾಡ್ಕೊಂಡ್ಲಿ, ನಮಗೆ ಕೊಡಲಿ ಅದು ಅಷ್ಟು ಜಾಗನ. ಅಲ್ಲ ಈಗ ಲೈನ್ ಹೋಗ್ತದಲ್ಲ ಆ ಕಡೆ 50 ಅಡಿ ಈ ಕಡೆ 50 ಅಡಿ ಅಂತ, ಆ ಕಡೆ 50 ಅಡಿ ಗಿಡ ಕಟ್ಟಂಗಿಲ್ಲ, ಮರ ಕಟ್ಟಂಗಿಲ್ಲ, ಬಿಲ್ಡಿಂಗ್ ಕಟ್ಟಂಗಿಲ್ಲ ಇರುತ್ತಂತ ತಗೊಂಡು ನನ್ನ ಜಮೀನು ಸಹ ಅದೇನು ಕೋಮದಲ್ಲಿ ಇದ್ದ ಮನುಷ್ಯ ಬದುಕಿರ್ತಾನೆ, ಕೋಮದಾಗಿದ್ದ ಮನುಷ್ಯ ಇರ್ತಾನೆ, ಕೋಮದಲ್ಲಿ ಇಲ್ಲ ಅವನು. ಕೊರಟು ರಾಯದುರ್ಗ ರೈಲ್ವೆ ಹಳಿ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದ್ದು, ರೈಲ್ವೆ ಕಾಮಗಾರಿ ನಡೆಯುವ ವೇಳೆ ಅಥವಾ ರೈಲಿಗೆ ಅಡಚಣೆ ಆಗುತ್ತೆ ಎನ್ನುವ ಇದರಿಂದ ವಿದ್ಯುತ್ ಲೈನನ್ನು ಕೂಡ ಇಲ್ಲಿ ಎಳಿತಾ ಇರುವಂಥದ್ದು. ಆದರೆ ರೈಲ್ವೆ ಟ್ರ್ಯಾಕ್ ಮೇಲೆ ವಿದ್ಯುತ್ ಲೈನ್ ಹೋಗೋ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯುತ್ ವ್ಯತ್ಯಯ ಅಂದರೆ ವಿದ್ಯುತ್ ಲೈನನ್ನು ಚೇಂಜ್ ಮಾಡಿ ಅದಕ್ಕೆ ಸಪ್ರೇಟ್ ಆದಂತಹ ಲೈನ್ ಕೂಡ ಎಳಿತಾ ಇರುವಂತಹದ್ದು. ಆದರೆ ಈ ಲೈನು ಸಾರ್ವಜನಿಕರ ಆಸ್ತಿಯಲ್ಲಿ ಮತ್ತು ಕೃಷಿಕರ ಭೂಮಿಯ ಜಮೀನಿನಲ್ಲಿ ಬಂದಿರೋದ್ರಿಂದ ಅವರು ನಮಗೆ ಯಾವುದೇ ರೀತಿಯಾದಂತಹ ಪರಿಹಾರ ಬಂದಿಲ್ಲ, ಮತ್ತು ಇದಕ್ಕೆ ಪರಿಹಾರ ಕೋರಿ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ, ಅದಕ್ಕೆ ನೋಟಿಸ್ ಕೊಟ್ಟರೂ ಸಹ ಅದಕ್ಕೆ ಸ್ಪಂದನೆ ಬಂದಿಲ್ಲ. ಆದರೆ ಅಧಿಕಾರಿಗಳು ಈಗಾಗಲೇ ಲೈನನ್ನು ಎಳಿತಾ ಇದ್ದಾರೆ ಅಂತ ಆರೋಪ ಕೊಡ್ತಾ ಇದ್ದಾರೆ. ಆದರೆ ಇದಕ್ಕಾಗಲೇ ಆದೇಶ ಬಂದಿದೆ, ನಾವು ಅಧಿಕಾರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಆದೇಶದ ಮೇರೆಗೆ ನಾವಿಲ್ಲಿ ಕಾಮಗಾರಿಯನ್ನು ನಡೆಸ್ತಾ ಇದ್ದೀವಿ ಅಂತ ಕೂಡ ಅಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೆ ಇದರ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಇದಕ್ಕೆ ಕೃಷಿಕರ ಭೂಮಿಗಾಗಲಿ ಏನು ಸಂಬಂಧಪಟ್ಟಂತಹ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸರ್ಕಾರಕ್ಕೆ ವಿವೇಚನೆಗೆ ಬಿಟ್ಟಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರ ಕೂಡ ಮಧ್ಯಪ್ರವೇಶಿಸಿ ಇದಕ್ಕೆ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು ಕೊಡಬೇಕೆಂಬುದು ಪ್ರಗತಿ ಟಿವಿಯ ಕಳೆ ಕೂಡ ಆಗಿರುವಂತಹದ್ದು. ಕ್ಯಾಮ್ರಾಮನ್ ಅಜಯ್ ಜೊತೆ ಚನ್ನಸ್ವಯಂ ಹಿಡ್ದಾಳ್.